ಪಬ್ಲಿಕ್ ಆಗಿ ಸಾರಿ ಕೇಳಿದ್ರೆ ನನಗ್ ಮೇ ಬಿ ನ್ಯಾಯ ಆಗಿರ್ಬಹುದು, ಆದ್ರೆ ಅದಕ್ಕಿನ್ನ ಮೀರಿ ಇದಕ್ ನನಗೆ ನಮ್ಗೆ ಒಂದು ಇನ್ನು ದೊಡ್ಡ ಗುರಿ ಇದೆ. ಏನು ಅಂತಂದ್ರೆ, ಈ ಒಂದು ಎಕ್ಸಾಂಪಲ್, ಈ ಒಂದು ಘಟನೆ ಒಂದು ಎಕ್ಸಾಂಪಲ್ ಆಗಿ ಉಳ್ಕೋಬೇಕು. ಮತ್ತೆ ಇನ್ನೊಂದು ಸತಿ ಯಾವುದೇ ಹೆಣ್ಣಿಗೆ ತಪ್ಪಾಗಿ ಒಬ್ಬ ಗಂಡ್ಸ್ ಮುಟ್ಟಿದಾಗ ಇಮ್ಮಿಡಿಯೇಟ್ಲಿ ಯು ಹ್ಯಾವ್ ದ ರೈಟ್ ಟು ಗೋ ಅಂಡ್ ಕಂಪ್ಲೇನ್ ಟು ಅ ಬೋರ್ಡ್. ಇಟ್ ಈಸ್ ರಾಂಗ್, ತಪ್ಪು. ನಾನು ಅವ್ರ ತಂದೆ ದೊಡ್ಡ, ನೀವು ಹೇಳಿದ್ರಂತೆ ಸರ್ಜಾ ಅವರ ದೊಡ್ಡ ಫ್ಯಾನ್ ನಾನು. ಅವರು ಅಂದ್ರೆ ಅಂದ್ರೆ ಅವ್ರ ಜೊತೆ ಆಕ್ಟಿಂಗ್ ಮಾಡಿ ತುಂಬಾ ಖುಷಿ ಸಿಕ್ತು, ನೆಕ್ಸ್ಟ್ ಟೈಮ್ ಆಕ್ಟಿಂಗ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರಂತೆ ನೀವು. ಸೊ ಐ ರಿಯಲಿ ಲೈಕ್ ಟು ಸೀ ದಟ್ ಕ್ಲಿಪಿಂಗ್. ನಾನು ಇನ್ನೂ ಆ ಕ್ಲಿಪಿಂಗ್ ನೋಡಿಲ್ಲ, ನಾನು ಎಲ್ಲೂ ಹೋಗಿಲ್ಲ. ಮ್ಯಾಮ್ ಅವ್ರಿಗೆ ಹೇಳಿರೋದು ನೀವು ಮಾತಾಡ್ಬೇಕಿದ್ರೆ. ನನಗೆ ಈ ವಿಡಿಯೋಸ್ ನ, ಈ ಆಡಿಯೋಸ್ ನ ದಯವಿಟ್ಟು ತೋರಿಸಿ. ಬಿಕಾಸ್ ನನ್ನ ಪ್ರಕಾರ ಆ ಟೈಮಲ್ಲಿ ನಾನು ಇನ್ನೂ ಆಚೆ ಬರಬೇಕು ಇದ್ರ ಜೊತೆ ಅಂತ ಅನ್ಕೊಂಡಿರ್ಲಿಲ್ಲ. ನನ್ನ ಪ್ರಕಾರ ಐ ಹ್ಯಾವ್ ಆಲ್ವೇಸ್ ಬೀನ್ ವೆರಿ ನ್ಯೂಟ್ರಲ್ ವಿತ್ ಮೈ ಎಕ್ಸ್ಪ್ಲನೇಷನ್ ಆರ್ ವಿತ್ ಮೈ ಟಾಕಿಂಗ್ ಅಬೌಟ್ ಮಿಸ್ಟರ್ ರಂಜನ್ ಸರ್ಜಾ. ಹೌದು, ಸರಿ. ಅಟ್ ದ ಕಾಸ್ಟ್ ಆಫ್ ಬೀಯಿಂಗ್ ಅರೆಗೆಂಟ್, ನನಗೆ ಈಗ ಪಬ್ಲಿಸಿಟಿ ಅವಶ್ಯಕತೆ ಇಲ್ಲ ಮೇಡಮ್. ಎರಡನೇ ವಿಚಾರ, ಅವರು ಯಾಕೆ ಹಿಂಗ್ ಹೇಳ್ತಾ ಇದ್ದಾರೆ ಅನ್ನೋ ವಿಚಾರ ಅವ್ರಿಗೆ ಹೋಗಿ ಕೇಳಿ. ನನಗ್ ಬಂದ್ ಕೇಳೋದು ಅರ್ಜುನ್ ಸರ್ಜಾ ಡಿನ್ನರ್ ಕರೆದ್ರು ಅಂತ ಹೇಳ್ತಿರಲ್ಲ, ಶೂಟಿಂಗ್ ನಡೆಯುತ್ತೆ ಮೇಲೆ ಕರೆದ್ರ, ನೀವು ಮನೆಗೆ ಹೋದ್ಮೇಲೆ ಕರೆದ್ರ? ಅವರು ಸರ್ ಮನೆಗೆ ಹೋದ್ಮೇಲೆ ಕರೆದಿಲ್ಲ, ಶೂಟಿಂಗ್ ಮುಗಿದ ತಕ್ಷಣ ಪ್ಯಾಕಪ್ ಆಗಿ ರೆಸಾರ್ಟ್ ಎಲ್ಲರೂ ಕರೆದ್ರ? ಹೌದು ಸರ್, ಅದೇ ನಾನು ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದೀನಿ. ಸರ್ ಮ್ಯಾಮ್, ಟ್ರೂ ಕಾಲರ್ ಅಲ್ಲಿ ಅವ್ರ ಹೆಸರುಗಳು ಬರ್ತಾ ಇದೆ, ಶೇಖರ್ ಡಿ, ಆಕ್ಸೆಂಟ್ ಪ್ರಿನ್ಸ್ ಟೀಮ್ ಅಂತ ಬೇರೆ ಬೇರೆ ಹೆಸರುಗಳು. ಅಂಡ್ ಇಟ್ ಆಲ್ ಶೋಸ್ ವಿತ್ ಅವ್ರ ಡಿ ಪಿನೇ ಇದೆ ಅಂತ. ಅಂಡ್ ಅವ್ರ ಮೆಸೇಜಸ್ ನನ್ನ ಹತ್ರ ಇದೆ, ಬೇಕಾದ್ರೆ ನಾನು ಅದನ್ನ ಪಬ್ಲಿಕ್ ಮಾಡೋಣ ಅಂತಾನೆ ಇದ್ದೀನಿ. ಅವರೆಲ್ಲ ನನಗೆ ಕಳಿಸ್ತಾ ಇರುವಂತ ಮೆಸೇಜಸ್. ಸೊ ಐ ನೋ ಇಟ್ಸ್ ಥ್ರೆಟ್. ನನಗೆ ಆ ಥರ ಏನು ಮೆಸೇಜಸ್ ಬಂದಿಲ್ಲ, ಎಕ್ಸೆಪ್ಟ್ ಫಾರ್ 2-3 ಫಾರ್ವರ್ಡ್ಸ್. ನಾನು ಅವ್ರಿಗೆ ನನ್ನ ರೀಟಾ ಶಾರ್ಟ್ ಫಿಲ್ಮ್ದು ಒಂದು ಟ್ರೇಲರ್ ಕಳಿಸಿದ್ದೆ, ಅವ್ರು ನನಗೆ ಪ್ರೇಮ ಬರಹದ್ದು ಟ್ರೇಲರ್ ಕಳಿಸಿದ್ರು, ಆ್ಯಂಡ್ ದೀಸ್ ಆರ್ ಬ್ರಾಡ್ಕಾಸ್ಟ್ ಮೆಸೇಜಸ್. ಇನ್ನೊಂದ್ಸತಿ ಕೇಳಿ, ಅಂದರೆ ಪರ್ಸನಲ್ ಕಾಲ್ಸ್ ಮೂಲಕ? ಇಲ್ಲ ಇಲ್ಲ. ಮ್ಯಾಮ್, ಯಾರೋ ಅವರು ಸೈಬರ್ ಕ್ರೈಮ್ ಅವರು ನಿಮ್ಮ ಬಗ್ಗೆ ತಪ್ಪು ಅಂದ್ರೆ ಮಾಹಿತಿ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ. ಶ್ರುತಿ ಹರಿಹರನ್ ಅವ್ರಿಗೆ ಈ ರೀತಿ ಹೇಳೋದು ಒಂದು ಅಭ್ಯಾಸ ಅಂತ ಹೇಳಿ ಅರ್ಜುನ್ ಸರ್ಜಾ ಅವ್ರ ಫ್ಯಾಮಿಲಿಗೆ. ಸೊ ಹೌದಾ, ಅವರೇ ಸೈಬರ್ ಪೊಲೀಸ್ ಅವರ, ಸೈಬರ್ ಕ್ರೈಮ್ ಪೊಲೀಸ್ ಅವರು ವ್ಯಕ್ತಿ ಯಾರೋ ಕಾಲ್ ನಿಜವಾಗ್ಲು. ವಾವ್ ವಾವ್. ನೀವೇನಾದ್ರೂ ಯಾರಿಗಾದ್ರೂ ಈ ರೀತಿ ಕಂಪ್ಲೇಂಟ್ ಮಾಡ್ತಾ ಇದ್ರಾ ಏನಾದ್ರೂ ಇದ್ದಾಗ ಸೈಬರ್ ಕ್ರೈಮ್? ಇದು ಕೂಡ ಒಂದ್ ರೀತಿನಲ್ಲಿ ನ್ಯೂಸ್ ಆಯ್ತು. ನಿಮಗೆ ಜ್ಞಾಪಕ ಇದ್ರೆ ಹಿಂದೆ ನಾನು ಫೇಸ್ಬುಕ್ ಅಲ್ಲಿ ನಮ್ ಸಾಕಷ್ಟು ಆಕ್ಟರ್ಸ್ ಗಳ ಫೋಟೋಸ್ ನ ತಗೊಂಡು ಮಾರ್ಫ್ ಮಾಡಿ ಆ ಫೋಟೋಗ್ರಾಫ್ಸ್ ನ ಕಂಪ್ಲೀಟ್ಲಿ ವೈರಲ್ ಮಾಡ್ತಿದ್ರು. ಅಂಡ್ ಅದರಲ್ಲಿ ಕೆಳಗಡೆ ಬರುವಂತ ಕಮೆಂಟ್ಸ್ ವರ್ ಅಬ್ಸೊಲ್ಯೂಟ್ಲಿ ಡಿಸ್ಕಸ್ಟಿಂಗ್, ಡೆರೋಗೇಟರಿ, ರಿಗ್ರೆಸಿವ್, ಸೆಕ್ಷುವಲ್, ವೆರಿ ಡಿಸ್ಕಸ್ಟಿಂಗ್. ಸೊ ನನಗೆ, ನಾನು ಈ ಫೇಸ್ಬುಕ್ ಪೇಜಸ್ನ ಕೆಳಗಡೆ ತೊಗೋಬೇಕಾದ್ರೆ ಇಫ್ ಹ್ಯಾವ್ ಟು ಟೇಕ್ ಡೌನ್ ದೀಸ್ ಫೇಸ್ಬುಕ್ ಪೇಜಸ್, ಸೈಬರ್ ಕ್ರೈಮ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂತು. ಆಗ ನಾನು ಅಲ್ಲಿ ಹೋಗಿದ್ದೆ. ನೋ ಐಡಿಯಾ ಮೇಡಮ್, ದಯವಿಟ್ಟು ನನಗೆ ಅವ್ರು ನೋಡಬೇಕು. ಸರ್, ಕೆರಿಯರ್ಕಿನ್ನ ಜಾಸ್ತಿ ನನಗೆ ಧೈರ್ಯ ಇರಲಿಲ್ಲ ಸರ್. ನನಗೆ ಆ ಟೈಮಲ್ಲಿ ನನ್ನ ಸ್ಟೋರಿನ ಹೇಳ್ಕೊಳ್ಳೋಕ್ಕೆ ಧೈರ್ಯ ಇರಲಿಲ್ಲ. ಈಗ ಧೈರ್ಯ ಇದೆ. ಇನ್ ಮುಂದೆ ಯಾವುದೇ ಹೆಣ್ಮಗು ಕೂಡ ಈ ಥರ ಆದರೆ ಐ ಹೋಪ್ ಶಿ ಇಮ್ಮಿಡಿಯೇಟ್ಲಿ ಹ್ಯಾಸ್ ದ ಸ್ಟ್ರೆಂತ್ ಟು ಟಾಕ್ ಅಬೌಟ್ ಇಟ್. ಮ್ಯಾಮ್,
ಸರ್ ಅದೇ ತಪ್ಪಲ್ವಾ ಸರ್? ಹೇಳಿ ಸರ್. ಪ್ರತಿ ಸ್ಟೇಜ್ ಅಲ್ಲಿ ನಾವು ನೋಡ್ತಾ ಇರ್ತೀವಿ, ನಮ್ಮ ಫ್ಯಾಮಿಲಿ ತರ ಇದ್ವಿ, ನಮ್ಮ ಫ್ಯಾಮಿಲಿ ತರ ಇದ್ವಿ, ನಮ್ಮ ಪ್ರೊಡ್ಯೂಸರ್ ನಮ್ಮ ಜನ ನೋಡ್ಕೊಂಡ್ರು, ನಮ್ಮ ಪಿಕ್ನಿಕ್ ತರ ಇತ್ತು ಅನ್ನೋದು ಒಂದು ಅವರ ಇದೇ ಸ್ಟೇಜ್ ಮೇಲೆ ಎಲ್ಲರೂ ಮಾತಾಡಂತ ಮಾತು. ಒಂ�ದು ಸಿನಿಮಾ ಆದ್ಮೇಲೆ ಒಂದು ಕೋ ಆರ್ಟಿಸ್ಟ್ಗೆ ಒಂದು ಊಟಕ್ಕೆ ಹೋಗೋಣ ಕಾಫಿಗೆ ಹೋಗೋಣ ಅನ್ನೋದು ಕೂಡ ಹೆರಾಸ್ಮೆಂಟ್ ಒಳಗಡೆ ಬಂದ್ರೆ ನಾಳೆ ಸರ್ ಸಿನಿಮಾದ ಕೆಲಸ ಆಗೋದು ಹೇಗೆ ಅನ್ನೋದು ಒಂದು ಪ್ರಶ್ನೆ. ಸರ್ ಇಲ್ಲೇ ಮೊದಲನೇ ಫಸ್ಟ್ ಆಗಿ ಜಯನ ಅವ್ರು ಹೇಳಿದ್ರು, ಇಂಟೆಂಟ್ ವಿಚಾರ ಬರುತ್ತೆ, ವಿಚ್ ಹ್ಯಾಸ್ ಟು ಬಿ ಫಾಟ್ ಓನ್ಲಿ ಇನ್ ದ ಕೋರ್ಟ್ ಆಫ್ ಲಾ. ಏನಾಗುತ್ತೆ ಅಂದ್ರೆ ಅವ್ರ ಉದ್ದೇಶ ಏನು ಅನ್ನೋದು ಒಂದ್ ಹೆಣ್ಣಾಗಿ ನನಗೆ ಅರ್ಥ ಆಗುತ್ತೆ ಸರ್. ಒಂದ್ ಗಂಡಸಾಗಿ ಅದ್ರಲ್ಲಿರುವಂತ ಉದ್ದೇಶ ನನಗೆ ನೇರವಾಗಿ ಅನ್ಸಲಿಲ್ಲ. ಮತ್ತೆ ನಾನು ಸಾಕಷ್ಟು ಜನರ ಜೊತೆ ಕೂಡ ಕೆಲಸ ಮಾಡಿದೀನಿ, ಯಾರು ನನ್ನ ಹತ್ರ ಇಷ್ಟು ಈ ರೀತಿನಲ್ಲಿ ಯಾವತ್ತು ಡಿನ್ನರ್ ಇಗ್ ಬಾ ಅಂತ ಕೇಳಲಿಲ್ಲ. ಹೌದು, ಆ ಟೈಮಲ್ಲಿ ನಾನು ಮಾತಾಡಿದ್ದು ಬಹಳ ಇನ್ಸ್ಟಿಕ್ಟಿವ್ ಆಗಿ ಆ ಒಂದು ಸಂದರ್ಭದಲ್ಲಿ ಕೇಳೋವಂಥ ಪ್ರಶ್ನೆಗಳಲ್ಲಿ ನಾನು ಈ ಮಾತನ್ನ ಆ ಮಾತನ್ನು ಎತ್ತಿತ್ತು. ಸೊ ಈ ಮಾತನ್ನು ಆಡೋಕ್ಕೆ ಅಲ್ಲಿ ಅವಕಾಶ ಇರಲಿಲ್ಲ. ಇಟ್ ವಾಸ್ ಅ 45 minutes ಸೌತ್ ಇಂಡಿಯಾ ಕಾನ್ಕ್ಲೇವ್, ಒಂದು ಕಾನ್ಕ್ಲೇವ್ ಆಗಿತ್ತು, ಡಿಸ್ಕಷನ್ ಆಗಿತ್ತು. ಸೊ ನನಗೆ ಅವಕಾಶ ಇರಲಿಲ್ಲ. ಯಾವುದು ಹಿಂದಿನ ನಾನು ಹೇಳಿದ ನೇಮ್ಸ? ಹೌದು ಹೌದು. Not yet, sir, till I know that whether I have solid proof or not.